ಎಲ್ಲರಿಗೂ ನಮ್ಮ ಕೆ ಎಸ್ ಪಿ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಎಪ್ಟಿಷಲ್ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಯ ಕೀ ಆನ್ಸರನ್ನು ನೋಡಿಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಕೆಪಿಟಿಷಿಯ ಹಲವಾರು ಕೀ ಆನ್ಸರ್ಗಳನ್ನು ತಪ್ಪು ಮಾಡಿದ್ದನ್ನು ಹೇಳಿದ್ದೆವು. ಆದರೆ ಈ ವಿಡಿಯೋದಲ್ಲಿ ಅದನ್ನು ಹೊಸ ಕೀ ಆನ್ಸರನ್ನು ಕೆಪಿಟಿಷಿಯಲ್ ಅವರು ಪ್ರಕಟಿಸಿದ್ದಾರೆ, ಅವುಗಳನ್ನು ನೋಡ್ಬೋದಾಗಿದೆ. ಎಲ್ಲವನ್ನು ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ನೀವು ಈ ರೀತಿ ಮಾಡಬೇಕಾಗಿ ಹೇಳ್ತಾರೆ. ನೋಡೋದಾದರೆ ತತ್ಕಾಲಕ್ಕೆ ಸರಿ ಉತ್ತರಗಳು ಕೆ ಪಿ ಟಿ ಸಂಸ್ಥೆಯಲ್ಲಿ ನೇಮಕ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳ್ಯಾರ. ಕೆ ಪಿ ಟಿ ಸಂಸ್ಥೆಯಲ್ಲಿ ಸಹಾಯಕ ಇಂಜಿನಿಯರ್, ವಿದ್ಯುತ್ ಸಹಾಯಕ ಇಂಜಿನಿಯರ್, ಕಿರಿಯ ಇಂಜಿನಿಯರಿಂಗ್ ಹಾಗೂ ಕಿರಿಯ ಇಂಜಿನಿಯರಿಂಗ್ ಹುದ್ದೆಗಳಿಗೆ ದಿನಾಂಕ 23 24ರಂದು ಹಾಗೂ ಕಿರಿಯ ಸಹಾಯಕರ 7/8/2022 ನಡೆದಿದ್ದವು. ಆದರೆ ತತ್ಕಾಲಿಕ ಕೀ ಆನ್ಸರನ್ನು ಈಗ ಬಿಟ್ಟಾರ. ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದ್ರಾಗೆ ಯಾವುದಾದ್ರೂ ತಪ್ಪಿದ್ದಲ್ಲಿ ಪ್ರಕಟಿಸುವ ತತ್ಕಾಲ ಸರಿ ಉತ್ತರಗಳಿಗೆ ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ಆಧಾರ್ ಸಹಿತ ಆಕ್ಷೇಪಣೆಯನ್ನು ಇಮೇಲ್ಗೆ 2/9/2022 ಸಂಜೆ 5:30 ಒಳಗಾಗಿ ಕಳಿಸಬೇಕಾಗಿದೆ. ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಈ ರೀತಿ ಮಾಡಬೇಕು. ಹುದ್ದೆಯ ಮತ್ತು ಪತ್ರಿಕೆ ಹೆಸರು ಇರಬೇಕು, ವರ್ಜನ್ ಕೋಡ್ ಇರಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು ನಿರ್ದಿಷ್ಟವಾದ ನಿಗದಿತ ಆಕ್ಷೇಪಣೆಯನ್ನು ವಿವರಗಳೊಂದಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಮತ್ತು ಹುದ್ದೆಯ ವಿವರ ಮತ್ತು ಪ್ರಶ್ನೆ ಸಂಖ್ಯೆ ಆಧಾರ ಸಹಿತ ಸಲ್ಲಿಸುವ ಆಕ್ಷೇಪ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ಯಾರ. ಈ ರೀತಿ ಸಲ್ಲಿಸ್ಬೇಕಂತ ಹೇಳ್ಯಾರ. ಪೋಸ್ಟ್ ಮುಖಾಂತರ ಈ ರೀತಿ ಸಲ್ಲಿಸಬೇಕು. ಇವುಗಳಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಈ ರೀತಿ ಸಲ್ಲಿಸಬೇಕು. ಇದಿಷ್ಟು ಈ ವಿಡಿಯೋದಲ್ಲಿ ನೋಡಿದಾಯ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೀತಿಯನ್ನು ನೋಡೋಣಂತ. ಎಲ್ಲರಿಗೂ ಧನ್ಯವಾದಗಳು.